ಬಿಜಾಪುರಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ, ಛಪ್ಪನ್ ಸೌ ಚಾವಡಿ ಬಾವನ್ ಸೌ ಬಾವಡಿ ಅಂತ. 5600 ಮಸೀದಿಗಳು, 5200 ಬಾವಿಗಳು ಇಲ್ಲಿದ್ದು ಈ ಬಿಜಾಪುರ ಬೆಳಿಲಿಕ್ಕತ್ತಿದ್ದು ಮತ್ತು ಕಟ್ಟಡಗಳು ಏಳಲಿಕ್ಕತ್ತಿದ್ದು ವಿಜಯನಗರ ಸೋತ ಮೇಲೆ. ಸರಿ ನಡೀತು, ಒಂದೇ ಆದಿಲ್ ಶಾಂತ ಪಿರಡ್ ಮುಗೀತು. 1580 ಎರಡನೇ ಇಬ್ರಾಹಿಂ ಆದಿಲ್ ಶಾ ಪಟ್ಟಕ್ಕೆ ಬಂದ. ಐದನೇವನು ಪಟ್ಟಕ್ಕೆ ಬಂದ. ಅವ ಬಂದ ಕೂಡಲೇ ಅವ 9 ವರ್ಷದ ಹುಡುಗಿದ್ದ. ಆ ಹುಡುಗನ ಅಲಿ ಆದಿಲ್ ಶಾನ ಹೆಂಡತಿ ಚಾಂದ್ ಬೀಬಿನೇ ಸಾಕಿದ್ಲು. ಇವರಿಬ್ಬರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಅಣ್ಣನ ಮಗ, ಇವ ಅಣ್ಣನ ಮಗನ್ನ ತಂದು ಪಟ್ಟಕ್ಕೆ ಕೂಡಿಸಿ ಅವನಿಗೆ ಒಳ್ಳೆ ಶಿಕ್ಷಣ ಗಿಕ್ಷಣ ಎಲ್ಲ ಕೊಟ್ಟು ಚಾಂದ್ ಬೀಬಿ 18 ವರ್ಷ ಆಗೋ ತನಕ. ಆಮೇಲೆ ಅವ ಜಾತ್ಯ ಶಾಣೆ ಇದ್ದ, ಧರ್ಮದ ಬಗ್ಗೆ, ಸಂಗೀತದ ಬಗ್ಗೆ, ಕಲೆ ಬಗ್ಗೆ ಎಲ್ಲದರಾಗೂ ಇಂಟ್ರೆಸ್ಟ್. ಅವ ಆಡಲಿಕ್ಕದ್ದ, ಅವ ಹೈಯೆಸ್ಟ್ ಆಡಿದ್ದು 1580 1626 ಓ 46 ವರ್ಷ. ಹಾಂ, 46 ವರ್ಷ ಆಳ್ದ. ಅವ ಆಳುವಾಗನೇ ಇಬ್ರಾಹಿಂ ರೋಜ ಕಟ್ಟಿಸ್ತ. ಓ, ಅದು ಆತ ಕಟ್ಟಿಸಿದ್ದು ಅವಂದೇ, ಅದು ಅಲ್ಲೇ ಇದೆ ಅವನ ಸಮಾಧಿ. ಸಮಾಧಿ ಅದು. ಹಾಂ, ಆಮೇಲೆ ಅವ ನೀರಿಂದ ಇನ್ನೂ ಮತ್ತೆ ಜನ ಹೆಚ್ಚಾಗ್ತಾ ಇತ್ತಲ್ಲ, ಅವ ತನ್ನ ಹೆಂಡತಿ ಹೆಸರಲ್ಲೇ ತಾಜ್ ಬೌಡಿ ಕಟ್ಟಿಸ್ತ. ದಟ್ ಈಸ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ವೆಲ್ ಇನ್ ಇಂಡಿಯಾ, ತಾಜ್ ಬೌಡಿ. ಫಸ್ಟ್ ಇದು ಬಾರಾಕುಮ ಅಹಮದಾಬಾದ್ದಾಗಿದೆ, ಗುಜರಾತ್ದಾಗಿದೆ. ಎರಡನೇದಿದು ಅಷ್ಟು ದೊಡ್ಡ ಬಾವಿಯನ್ನು ಕಟ್ಟಿಸಿ, ಇಂಡಿಯಾಗೆ ಸೆಕೆಂಡ್ ಲಾರ್ಜೆಸ್ಟ್. ಆಮೇಲೆ ಅಷ್ಟು ದೊಡ್ಡದು ಕಟ್ಟಿಸಿ ಆಗಿನ ಕಾಲಕ್ಕೆ ಹೌ ಇದ್ದಿದ್ದು ಅಂದರೆ ಅಲ್ಲಿಗೆ ಬಂದ ಜನರಿಗೆ ದೊಡ್ಡದಾಗಿ ಬಿಟ್ಟಿತ್ತಲ್ಲ ರಾಜ್ಯ, ಜನ ಭಾಳ ಬರ್ತಿದ್ರು ಹೋಗ್ತಿದ್ರು, ಬಂದವ್ರಿಗೂ ಉಳ್ಕೊಳ್ಳಿಕ್ ಜಾಗ ಮಾಡ್ದ. ನೋಡ್ರಿ ನೀವಲ್ಲ, ಈಗ ಅವರೆಲ್ಲ ಆಕ್ಯುಪೈ ಮಾಡಿಬಿಟ್ಟಾರ ಮುಸ್ಲಿಮರು, ಏನೇನೋ ಮಾಡ್ಕೊಂಡಾರ. ಅಲ್ಲಿ ಬಂದು ಸ್ನಾನ ಮಾಡಿ ಆಮೇಲೆ ನೀವೀಗ ಮುಂದುವರೆದವ್ರು ಹೇಳ್ತೀರಿ, ಅವತ್ತೇ ಅವ ಹೆಣ್ಮಕ್ಕಳಿಗೆ ಬೇರೆ ಜಾಗ ಸ್ನಾನ ಮಾಡಿ ಬಟ್ಟೆ ತೊಟ್ಟುಗಳಿಗೆ ಜಾಗ ಮಾಡಿದ್ದಾನೆ. ಎದೇ ಇನ್ನೂ ಅದು ಹೊಲಸಿದೆ ಅಷ್ಟೇ, ಹೊಲಸಿದೆ ಅಷ್ಟೇ. ಆದರೆ ಇದೆ ಒಂದು ಕಡೆಗೆ ಅಂತ ಏ ಊರೊಳಗೆ ಜೋಡ್ಕೊಂಡ್ಬಿಡ್ತೈತೆ. ಇದೇ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ಅಷ್ಟೇ, ಪಶ್ಚಿಮಕ್ಕೆ ಹೋದ್ರಿ ಅಂದ್ರೆ ಅಲ್ಲೇ ದೊಡ್ಡದು ತಾಜ್ ಬೌಡಿ ಇದೆ. ಅವ್ರು ನಾಳೆ ತೋರಿಸ್ತಾರಲ್ಲ ನಿಮ್ಗೆ ತಾಜ್ ಬೌಡಿ ಅಂದ್ರೆ ಹೆಣ್ಮಕ್ಳು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಸೆಪ್ರೇಟ್ ಜಾಗ ಇದೆ ಅಲ್ಲಿ. ಅವನಿಗೆ ಗೊತ್ತಿದೆ ಅಲ್ಲಿ ಕೇಳಿ. ಆಮೇಲೆ ಬೇರೆಯವ್ರಿಗೆ ಬೇರೆ, ಉಳಿದವ್ರಿಗೆ ದೊಡ್ಡ ಬಾವಿ, ಅವ ಅದನ್ನು ಕಟ್ಟಿಸ್ತ. ಆಮೇಲೆ ತನ್ನ ಸಲುವಾಗಿ, ಸಮಾಧಿ ಸಲುವಾಗಿ ಇಬ್ರಾಹಿಂ ರೋಜಾ ಕಟ್ಟಿಸ್ತ. ಆಮೇಲೆ ನಿಮ್ಮ ಇದಕ್ಕೆ ಹೋಗಿದ್ದಿರಲ್ಲ ಈ ಆಸಾರ ಮಲದಿಂದ ಬರೋ ಮುಂದೆ ಮಧ್ಯೆ ಒಂದು ಮೆಹತರ್ ಮಹಲ್ ಅಂತ ಕಾಣ್ತದೆ, ಭಾಳ ಬ್ಯೂಟಿಫುಲ್ ಇದದ ನೋಡ್ರಿ. ಅದನ್ನು ಅವನು ಬೇರೆಯವರು ಕಟ್ಟಿಸಿದ್ರು. ಅವನು ಮಹಲ್ಲು ಯಾರೋ ಸ್ವೀಪರ್ ಕಸ ಗುಡಿಸೋರ್ದು ಅಂತ ಹೇಳಿದ್ರು. ಅದಕ್ಕೆ ತೇವೆ ಭಾಳಷ್ಟು ನೋಡಿ, ಒಂದು 15-20 ವರ್ಷ ಬಿಡಿ ಹೋಗಲಿ. ಇವಾಗ ನೆಹರು ಗಾಂಧಿ ಬಗ್ಗೆ ಎಷ್ಟು ಕಥೆಗಳಿವೆ ಎಲ್ಲ ಸರಿಯಾ? ಗಾಂಧಿ ಅಲ್ಲಿ ಹೋದಾಗ ಹಿಂಗಾಯ್ತು, ಇಲ್ಲಿ ಹೋದಾಗ ಹಿಂಗಾಯ್ತು, ಹೆಣ್ಣು ಹುಡುಗರನ್ನು ಕರ್ಕೊಂಡಿದ್ದಾರೆ ಏನೂರ ಒಳ್ಳೆಯದರಿಂದ ಕೆಟ್ಟದ ತನಕ ಬೇಕಾದಷ್ಟು ದಂತಕಥೆಗಳವ ನೆಹರು ಬಗ್ಗೆ. ನಾವು ಬಿಟ್ಟುಬಿಡೋಣ, ನನಗೆ ಇತಿಹಾಸ ಮುಖ್ಯ, ದಾಖಲೆಗಳು ಮುಖ್ಯ, ದಾಖಲೆಗಳು ಮುಖ್ಯ, ಅವೆಲ್ಲ ಅಲ್ಲ. ಅದನ್ನು ಒಬ್ಬತ ಕಟ್ಟಿಲ್ಲ, ಇಬ್ರಾಹಿಂ ಆದಿಲ್ಶ ಕಟ್ಟಿಸಿಲ್ಲ, ಒಬ್ಬತ ಸರ್ದಾರನೋ ಯಾವನೋ ಒಬ್ಬತ ಕಟ್ಟಿದ. ಅದು ಹೀಗೆ ಅವನ ಕಾಲದಲ್ಲೂ ಒಂದಿಷ್ಟು ಬಿಲ್ಡಿಂಗ್ಗಳು ಅಂದರೆ ನಿಮಗೆ ಹೇಳೋ ತಾತ್ಪರ್ಯ ಏನು ಗೊತ್ತಾ, ಈ ಬಿಜಾಪುರ ಬೆಳಿಲಿಕ್ಕತ್ತಿದ್ದು ಮತ್ತು ಈ ಕಟ್ಟಡಗಳು ಏಳಲಿಕ್ಕತ್ತಿದ್ದು ವಿಜಯನಗರ ಸೋತ ಮೇಲೆ. ಅದು ನೆನಪು, ಜನ ವಲಸೆ ಬಂದ್ಮೇಲೆ. ವಿಜಯನಗರದ ಸಂಪತ್ತು ಬಂತಲ್ಲ ಅದಕ್ಕೂ ಇರ್ಬೋದು, ಸಂಪತ್ತು ಜನ ಎರಡೂ ಬಂತು, ಸಂಪತ್ತಂತೂ ಬಂತು ಸಿಕ್ಕಂಗ. ಮತ್ತೆ ಅದನ್ನ ಖರ್ಚು ಮಾಡ್ಬೇಕು, ಇವ್ರನ್ನ ಸಾಕ್ಬೇಕು, ಇವ್ರಿಗೆ ಇದನ್ನ ಕೊಡ್ಬೇಕು, ಕೆಲಸ ಕೊಡಬೇಕು. ಒಬ್ಬ ಮುಖ್ಯಮಂತ್ರಿ ಆದ ಅಂತಂದ್ರೆ ಈಗ ನಿಮ್ಮ ಪ್ರಜಾಪ್ರಭುತ್ವದೊಳಗೂ ಸಹಿತ ನಿನ್ನ ರಾಜ್ಯದೊಳಗಿನ ಜನರಿಗೆ ಉದ್ಯೋಗ ಕೊಡಬೇಕು, ಆಶ್ರಯ ಕೊಡಬೇಕು, ಶಿಕ್ಷಣ ಕೊಡಬೇಕು, ಮತ್ತೆ ಆರೋಗ್ಯ ನೋಡ್ಕೋಬೇಕು, ಎಲ್ಲ ಮಾಡ್ಬೇಕಲ್ಲ, ರಕ್ಷಣೆ ಒದಗಿಸ. ಸೊ ಆ ರೀತಿ ಬೆಳಕೊತ್ತು ಹೋಯ್ತು ಯಾವುದು ಇದು ಆಮೇಲೆ ಬಿಜಾಪುರ. ಅವನಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು,
ಸಂಗೀತದಾಗ, ಆಮೇಲೆ ಕಲೆಯೊಳಗೆ ಆಸಕ್ತಿ ಇತ್ತು ಇಬ್ರಾಹಿಂಗೆ, ಕವಿ ಇದ್ದ, ಅವನೇ ಕಿತಾಬೆ ನವರಸ್ ಬರೆದದ್ದು. ಕಿತಾಬೆ ನವರಸ್ ಅಂತೇಳಿ 9 ರಾಗಗಳ ಬಗ್ಗೆ ಮತ್ತು ಇದರ ಬಗ್ಗೆ ಬರೆದಾನ. ಅದು ಅಷ್ಟೊತ್ತಿಗೆ ಅವರಿಗೆ ಈ ಮಂದಿಗೆ ಬಹುಶಃ ಇಂಡಿಯಾದಾಗಿನ ಯಾವುದೇ ಮುಸ್ಲಿಂ ಬಾದಶರಿಗೆ ಇರಲಾರದು ಒಳ್ಳೆಯ ಗುಣ ಅಂದರೆ ಹಿಂದೂ ಮತ್ತು ಮುಸ್ಲಿಮ ಧಾರ್ಮಿಕ ಸಾಮರಸ್ಯ. ತನ್ನ ಕಿತಾಬೆ ನವರಸ್ದೊಳಗೆ ಮುಸ್ಲಿಮರು ಯೂಶುವಲಿ ಏನರೆ ಬರೀತಿದ್ರೆ ಬಿಸ್ಮಿಲ್ಲಾ, ನಾವ್ಯಾಂಗ್ ಶ್ರೀ ಗಣೇಶಾಯ ನಮಃ ಅಂತ ಬರಿತೇವಲ್ಲ, ಬಿಸ್ಮಿಲ್ಲಾ ಅಂತ ಬರೀತಿರ್ತಾರೆ. ಇವ ತನ್ನ ಇದನ್ನು ಸರಸ್ವತಿ ಪ್ರಸನ್ನ ಅಂತ ಬರೆದು ಸರಸ್ವತಿ ಮೇಲೆ ಒಂದು ಕವಿತಾ ಬರೆದು ಆಮೇಲೆ ಪೈಗಂಬರ್ ಅಂತ ಗೊತ್ತಾನೆ. ಇದೇ ಅದು ನಾನೇ ಎಡಿಟ್ ಮಾಡೀನಿ, ಅದರ ಕನ್ನಡ ಅರ್ಥ ಕೊಟ್ಟೀನಿ, ಎಲ್ಲ ಕೊಟ್ಟಿದ್ದೇನೆ. ಅದು ಏನು ದಂತಕತೆ ಅಲ್ಲ ಏನಲ್ಲ. ಅವಂದು ಶಿವ ಅನುವಾದ ಮಾಡಿದ್ದೀವಿ, ಅನುವಾದ ಮಾಡಿ ಬಂದಿದ್ದೆ. ಮೊದಲು ಕರ್ನಾಟಕ ಗೌರ್ಮೆಂಟ್ ಇದು ಯೂನಿವರ್ಸಿಟಿಯಿಂದ ಬಂತು, ಈಗ ನಮ್ಮ ಇದರಿಂದ ಬಂತು. ಇದು 19 ಅದು ಒಂದಿದೆ, ಅದು ಎರಡನೇ ಮುದ್ರಣ. ಅದು ಅಲ್ಲೇ 3 ಲೆಕ್ಚರ್ ಕೊಟ್ಟು ಅದನ್ನು ಮಾಡಿದ್ದರು, ಸ್ವಲ್ಪ 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 ಪರಿಚಯ ಕೊಟ್ಟಿದ್ದೆ, ಇದು ಪೂರ್ತಿ ಮಾಡಿಕೊಟ್ಟೆ. ಸರಸ್ವತಿ ಬಗ್ಗೆ ಒಬ್ಬರೇ ಅಲ್ಲ, ಸರಸ್ವತಿ ಒಂದೇ ಅಲ್ಲ, ಹೇಳಿದ್ನಲ್ಲ ನಿಮಗೆ. ಸರಸ್ವತಿಯಿಂದ ಶುರು ಮಾಡ್ತಾನೆ, ಗಣೇಶ ಬರ್ತಾನೆ, ಶಿವ ಬರ್ತಾನೆ, ಆಮೇಲೆ ಅವು ಬಂದೇ ನವದು ಬರ್ತಾನೆ, ಕಲಬುರಗಿದು ಪೈಗಂಬರ್ ಬರ್ತಾರೆ, ಅಲ್ಲಾ ಬರ್ತಾನೆ, ಎಲ್ಲ ಇದೆ. ಅಷ್ಟು ಮುಕ್ತರಿದ್ರು ಅವರು, ಅಷ್ಟು ಮುಕ್ತರು ಮುಕ್ತರು ಅಲ್ಲ. ಒಂದು 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 ಹೇಳ್ತಾನೆ ಅಲ್ಲ ಕಿತಾಬ್ ಏನವರಸ್ತಾಗಿನ ಒಂದು ಕಡೆ, ಭಾಕ ನ್ಯಾರಿ ನ್ಯಾರಿ ಭಾವ ಏಕ್, ಭಾಕ ನ್ಯಾರಿ ನ್ಯಾರಿ ಭಾವ ಏಕ್, ಕಹಾ ತುರುಕ್ ಕಹಾ ಬ್ರಾಹ್ಮಣ್, ಇಸ್ ಜಗ ಚಾಹತೆ ವಿದ್ಯಾ ಜಪಕರ ಏಕಮನ್ ಗುರುಕ. ಅಂದ್ರೆ ಏನು, ಭಾಕ ಅಂದರೆ ಭಾಷೆ, ನ್ಯಾರಿ ನ್ಯಾರಿ ಅಂದರೆ ಬೇರೆ ಬೇರೆ, ಕಹಾ ತುರುಕ್ ಕಹಾ ಬ್ರಾಹ್ಮಣ್, ಎಲ್ಲಿ ತುರು ಮುಸಲ್ಮಾನ, ಎಲ್ಲಿ ಬ್ರಾಹ್ಮಣ, ಬ್ರಾಹ್ಮಣ ಅಂದರೆ ಹಿಂದೂ ಅಂದಂಗೆ, ಎಲ್ಲಿ ಹಿಂದೂ ಎಲ್ಲಿ ಬ್ರಾಹ್ಮಣ. ಈ ಜಗತ್ತು ಬಯಸ್ತಾ ಇದೆ ವಿದ್ಯೆಯನ್ನು, ಜಾತಿನಲ್ಲ ಅಲ್ಲ, ನಾಲೆಜ್ ವಿದ್ಯೆಯನ್ನು ಬಳಸ್ತದೆ ಬೇಕಾಗ. ಅದಕ್ಕೆ ಏನಾದ್ರು ಮಾಡು, ನೀನು ಬೇಕಾದಂಥದ್ದು ಮಾಡು, ಗುರುವಿನನ್ನು ಶಿಷ್ಯನಾಗಿ ಆ ವಿದ್ಯೆಯನ್ನು ಕಲಿ ಅಂತ ಹೇಳ್ತಾನೆ. ಅದರೊಳಗೆ ಬರ್ತದೆ ಇದು, ಹೀಗೆ ಅನೇಕ ಇವು ಪದ್ಯಗಳು ಅದರೊಳಗೆ ಬರ್ತಾವೆ. ಸೊ ಅದ್ರ ಮೇಲೆ ಒಂದು ನಾನು ಒಂದು 30-40 ವರ್ಷದಿಂದ ದೊಡ್ಡ ನಾಟಕ ಬರೆದಿದ್ದೆ. ಆ ನಾಟಕ ಭಾಳ ಕಡೆ ಆಯಿತು, ಅದು ಬೆಂಗಳೂರಾಗ ಆಗಿಲ್ಲ, ಜಗದ್ಗುರು ಇಬ್ರಾಹಿಂ ಅಂತ. ಜಗದ್ಗುರು ಇಬ್ರಾಹಿಂ ಏನು ಟೈಟ್ಲ್ ಕೊಟ್ಟಿದ್ದೀರಿ ಸರ್? ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಿಂಟ್ ಮಾಡಿದರು. ಆಮೇಲೆ ಸುಮಾರು ಕಡೆ ಅದು ಪ್ರದರ್ಶನ ಆಯಿತು ಆ ಕಾಲಕ್ಕೆ, ಅದನ್ನು 30-40 ವರ್ಷ. ಈ ತೀರಾ ಇತ್ತೀಚೆಗೆ ಒಂದು ವಾರದಿಂದ ಅದನ್ನು ಆಲ್ ಇಂಡಿಯಾ ರೇಡಿಯೋದವರು ಆಲ್ ಇಂಡಿಯಾ ಕಾಂಪಿಟೇಷನ್ ಕಳಿಸಿದ್ರಂತ, ಅದನ್ನ ಯೂಟ್ಯೂಬ್ ಮಾಡಿ ಹಾಕ್ಯಾರ, ಕಲಿಸ್ತೇನೆ ನೀವು ನೋಡ್ರಿ, ಅದನ್ನ ಕೇಳ್ರಿ. ಆಮೇಲೆ ಇಂಥ ಒಬ್ಬ ರಾಜ ಇಬ್ರಾಹಿಂ, ಯಾರು ಎರಡನೇ ಇಬ್ರಾಹಿಮ, ಎಲ್ಲ ಸುಖ ಸೌಕರ್ಯದಿಂದ ಕೊಟ್ಟಿತ್ತು, ಯಾರೂ ಇಲ್ಲ, ಜನರು ಕೊಟ್ಟು ಬಿರುದು ಜಗದ್ಗುರು ಅಂತ. ಅವನ ತಾನು ಹಚ್ಕೊಂಡಿದ್ದಲ್ಲ, ಅವನ ಕಾಗದ ಪತ್ರ ಎಲ್ಲ ಸರಸ್ವತಿ ಪ್ರಸನ್ನ ಅಂತೆ, ಆ ಶ್ರೀ ಪೂಜಾ ಸರಸ್ವತಿ ಅಂತ ನಮ್ಮಲ್ಲಿ ಇವೆ, ನಾನು ಮಣ್ಣು ಹುಡುಕಿದಾಗ ಎಲ್ಲ ತಂದಿದ್ದೀನಿ ಅದನ್ನು ಕಾಗದ ಪತ್ರಗಳು. ಹಾಂ, ಅದಕ್ಕೆ ಮಾಡ್ತಿದ್ದರು. ಸೊ ಅವ ನಾವು ಮುಖ್ಯ ಬಿಜಾಪುರ ನೀರಿನ ಬಗ್ಗೆ ಮಾತಾಡ್ಲಿಕ್ಕತ್ತೇವೆ, ಅದನ್ನು ಮತ್ತೆ ಮರೆತು ಹೋಗಿಬಿಡ್ಬಾರ್ದು, ಇತಿಹಾಸ ಬೇರೆ ಆಗ್ತದೆ. ಸೊ ರಾಮಲಿಂಗ ಗಂಡದಿಂದ ರಾಮಲಿಂಗ ಕೆರೆಯಿಂದ ನೀರು ತಗೊಂಡ್ಬಂದು ಇವರಪ್ಪ ಕೊಟ್ಟ, ಇವರಪ್ಪ ಅಂದ್ರೆ ದೊಡ್ಡಪ್ಪ, ದೊಡ್ಡಪ್ಪನೂ ಚಿಕ್ಕಪ್ಪನೂ ಆಗ್ಬೇಕಲ್ಲ, ಒಂದನೇ ಅಲಿಯ ದೇಶ. ಆಮೇಲೆ ಅವ ಚಾಂದ್ ಬೌಡಿ ಕಟ್ಟಿಸಿದ್ದ, ಇವ ತಾಜ್ ಬೌಡಿ ಕಟ್ಟಿಸ್ದ. ಸೊ ಹೀಗೆ 36 ವರ್ಷ ಆದಮೇಲೆ ಇವನ ಮಗ 14 ವರ್ಷದ ಮಗ ಮೊಹಮ್ಮದ್ ಆದಿಲ್ ಶಾ ಅಂತ, ಆರನೇ ದಮ ಹೌದಲ್ಲ, ಆರನೇ ದಮ ಅಂದಿಲ್ಲ, ಇಬ್ರಾಹಿಮನ ಮಗ, ಅವ ಪಟ್ಟಕ್ಕೆ ಬಂದ. ಅವ ಪಟ್ಟಕ್ಕೆ ಬಂದಾಗ ಫುಲ್ ಇತ್ತು ನೋಡ್ರಿ, ಇದು ಏನು ಗರಿಷ್ಠ ಮಟ್ಟದೊಳಗೆ ಜನಿತ್ ಅಂತಾರಲ್ಲ, ಉಚ್ಚ ಇದ್ರೊಳಗೆ ಇಟ್ಟಿದ್ದು ಈ ರಾಜ್ಯ, ಇಡೀ ಭಾರತಕ್ಕೆ ಜಗತ್ತಿನಾಗ ಪ್ರಸಿದ್ಧ ಆಗಿತ್ತು, ಸಮೃದ್ಧವಾಗಿತ್ತು. ಅಷ್ಟೊತ್ತಿಗೆ ವಿದೇಶಗಳಿಂದಲೂ ಕೂಡ ಸಂಪರ್ಕ ಬಂದಿತ್ತು, ಅಂದರೆ ವಿದೇಶದ ರಾಯಭಾರಿಗಳಿರ್ತಿದ್ದು ಇಲ್ಲೇ. ಹೌದು, ಸಂಪರ್ಕ ಇತ್ತು ಹೌದು. ಎರಡನೇ ಇಬ್ರಾಹಿಮ್ ಆದಿಲ್ ಶಾನ್ ಕಾಲದಾಗ ಅದೊಂದು ಮರೆತೇನೆ ನಿಮಗೆ ಹೇಳ್ಬೇಕಂದ್ರೆ, ಅಕ್ಬರ್ ಇದ್ದ ಆಲೆ,
ನಾರ್ಥಲ್ಲಿ ಅಕ್ಬರ್ ತನ್ನ ರಾಯಭಾರಿಯನ್ನು ಕಳಿಸಿದ್ದ ಅಸದ್ ಬೇಕಂತ. ಅವ ತನ್ನ ನೆನಪು ಬರೆದಿಟ್ಟವನ, ಇಂಥ ಸುಖ ಸಮೃದ್ಧ ರಾಜ್ಯ ಇದು ಅಂತೇಳಿ. ಎಷ್ಟು ಥರದಿಂದ ಡೆವಲಪ್ ಆಗೈತೆ, ರೋಡ್ಗಳು ಹೆಂಗವ, ಮಾರ್ಕೆಟ್ ಹೆಂಗದ, ಜನ ಹೆಂಗಿದ್ದಾರೆ, ಅದನ್ನೂ ಮಾಡ್ಯಾವೆ ಟ್ರಾನ್ಸ್ಲೇಟ್. ಅದಿದೆ, ಓ ಅದಕ್ಕೆ ದಾಖಲೆನೇ ಇದೆ, ದಾಖಲೆನೆ ಅಸದ್ ಬೇಗನೇ ನೆನಪುಗಳು ಅಂತ ಪುಸ್ತಕನೇ ಮಾಡಿವೆ. ಏನಪ್ಪ, ಅದಾದಮೇಲೆ ಈ ಮೊಹಮ್ಮದ್ ಆದಿಲ್ ಶಾ ಬಂದಲ್ಲ, ಇನ್ನೂ ಅಂದರೆ ಇಷ್ಟು ಇವೆರಡರ ಜೊತೆಲೇ ನೂರಾರು ಬಾವಿಗಳಿದ್ದು. ಈ ಬಿಜಾಪುರಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ, ಛಪ್ಪನ್ ಸೌ ಚಾವಡಿ ಬಾವನ್ ಸೌ ಬಾವಡಿ ಅಂತ. ಛಪ್ಪನ್ ಸೌ ಚಾವಡಿ ಬಾವನ್ ಸೌ ಬಾವಡಿ, 5600 ಮಸೀದಿಗಳು, 4000 ಛಪ್ಪನ್ ಸೌ ಚಾವಡಿ ಬಾವನ್ ಸೌ ಬಾವನ್ 52 5200 ಬಾವಿಗಳು ಇಲ್ಲಿದ್ದು. ಹ್ಞೂ, ಇಲ್ಲಿದ್ದು ಪರ್ಯಾಯ ಹೆಸರದು ಊರಿಂದು, ಛಪ್ಪನ್ ಸೌ ಚಾವಡಿ ಬಾವನ್ ಸೌ ಬಾವಡಿ ಅಂತೇಳಿ. ಅಷ್ಟು ಎಲ್ಲ ಬಾವಿಗಳು, ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗೆ ಬಾವಿ ಅದೆಲ್ಲ ತೆಗೆಸ್ಕೊಂಡ್ರು ಕೂಡ ಇನ್ನೂ ನೀರಿನ ತ್ರಾಸ ಆಗ್ತಿತ್ತು, ಕೊರತೆ ಆಗ್ತಿತ್ತು. ಆವಾಗ ಮೊಹಮ್ಮದ್ ಆದಿಲ್ ಶಾ ಏನು ಮಾಡ್ದ, ದಕ್ಷಿಣಕ್ಕೆ ಹತ್ರದಲ್ಲ ಅಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ತನ್ನ ಹೆಂಡತಿ ಹೆಸರಲ್ಲೇ ಬೇಗಂ ತಾಲಾಬ್ ಅಂತ ಕಟ್ಟಿದ. ಮತ್ತು ಅವನ ಕಾಲದಲ್ಲೇ ಮತ್ತು ಎರಡನೇ ಇಬ್ರಾಹಿಮ್ ಕಾಲದಲ್ಲಿ ತನ್ನ ರಾಜ್ಯದಲ್ಲೆಲ್ಲನೂ ಕೂಡ ನೀರಾವರಿ ಮಾಡಿಸ್ತ, ಅಲ್ಲಲ್ಲಿ ಕೆರೆಗಳನ್ನು ಕಟ್ಟಿದ, ಕಟ್ಟೆಗಳನ್ನು ಕಟ್ಟಿಸಿದರು. ಬೇರೆ ಬೇರೆ ಕಡೆ ಇವೆ, ಆ ಕಥೆ ಬೇಡ. ಬಿಜಾಪುರದೊಂದೇ ತಗೊಂಡ್ರೆ ಬೇಗಂ ತಾಲಾಬ್ ಅಂತ ಕಟ್ಟಿ, ಈಗ ಅದಕ್ಕೂ ಅದಕ್ಕೂ ಎಷ್ಟು ಅಂತರ ಇದೆ, ಒಂದು 50 ವರ್ಷದ ಅಂತರ ಇದೆ. ಮತ್ತೆ ಡೆವಲಪ್ಮೆಂಟ್ ಆಗಿತ್ತು. ಅಷ್ಟೊತ್ತಿಗೆ ಈ ಮಣ್ಣಿನ ಕೊಳವೆಗಳು ಅದು ಇದು ಆಗಿತ್ತು, ಶಿಥಿಲ ಆಗಿತ್ತು, ಇಲ್ಲ ಕೊಳವೆಗಳ ಸಂಶೋಧನೆ ಆಗಿತ್ತು, ಆವಿಷ್ಕಾರ ಆಗಿತ್ತು. ಮಣ್ಣಿನ ಕೊಳವೆಗಳು, ಮಣ್ಣಿನ ಕೊಳವೆಗಳು ಅಂದ್ರೆ ಮಣ್ಣು ಹಿಂದಿನ ಎಡಕ್ಕೆ ಬಲಕ್ಕೆ ಕಲ್ಲು ಕಟ್ಟಿ ಕಾಲುವೆ ಮಾಡೋದು ಬೇರೆ, ಪನ್ನೊಳಗೆ ಇಗತ್ತೆ ಮಾಡ್ತೇವಲ್ಲ ಆಮೇಲೆ ನೀರು ಹರಿಯುವಂಥದ್ದು, ಅದು ಆವಿಷ್ಕಾರ ಆಗಿತ್ತು. ಅಂದರೆ ಆವಿಷ್ಕಾರ ಹೇಗಾಗಿತ್ತು ಅಂದರೆ, ನಮ್ಮಲ್ಲಿ ಪುರಾತನ ಕಾಲದಿಂದ ಮಣ್ಣಿನ ಗಡಿಗೆಗಳನ್ನು ಮಾಡೋದು, ದೊಡ್ಡ ದೊಡ್ಡ ಏನಪ್ಪ ಪಾತ್ರೆಗಳನ್ನು ಮಾಡೋದು, ಸಂಗ್ರಹ ಮಾಡೋದು ಇದೆಲ್ಲ ಇದ್ದೇ ಇತ್ತಲ್ಲ. ಇದರೊಳಗೆ ಅವನು ದೊಡ್ಡ ಮನುಷ್ಯ, ಅದನ್ನು ಹಿಂಗೆ ಮಾಡಿದರೆ ದೊಡ್ಡ ಪೈಪ್ ಮಾಡ್ಬೋದು, ಅದ್ರಾಗ ನೀರು ಹಾಯಿಸ್ಬೋದು, ಎಣ್ಣೆ ಹಾಯಿಸ್ಬೋದು, ಏನು ಬೇಕಂತ ಹಾಯಿಸ್ಬೋದಲ್ಲ ಆಗಿತ್ತು. ಸೊ ಈ ಸಲ ಏನು ಮಾಡಿದವ ಬೇಗಂ ತಲಾಬ್, ಅಲ್ಲಿಂದ ನೆಲದೊಳಗೆ ಆ ಪೈಪ್ಗಳನ್ನು ಹಾಕಿ ನೀರು ಹರಿಸ್ದ. ಹರಿಸಿದ ಅಷ್ಟೇ ಅಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ಅವನು ಸಂಗ್ರಹ ಮಾಡಲಿಕ್ಕೆ ಟ್ಯಾಂಕ್ ಮಾಡಿದ. ಈಗವಲ್ಲ ಅವು ಆ ಟ್ಯಾಂಕ್ಗಳವ ಮಾಡಿಸಿದ್ದು, ಹಾಂ ಮಾಡಿಸಿದ್ದು ಅವ ಮಾಡಿಸಿದ್ದೆ, ಇಲ್ಲೇ ಬಾಗಲಕೋಟೆ ರೋಡ್ನಾಗ ಒಂದದ. ಸೊ 10-11 ಊರು ತುಂಬೆ ನೀವು ಹೋಗಿದ್ದಿರ ಆಸಾರಮಲ್ಲ, ಅದ್ರ ಮಗ್ಳು ಒಂದದ ಚೌಕಂದು ಹಿಂಗೆ ಎದ್ದಿರ್ತದೆ ನೋಡ್ರಿ, ಅದು ಹೆಂಗೆ ಮೇಲಿನಿಂದ ತೆಳಗಿನಿಂದ ಒಂದು ಪೈಪ್ ಬಂದು ಅದಕ್ಕೆ ಜೋಡಿಸ್ತದೆ, ಅಲ್ಲಿ ನೀರು ಬರ್ತವೆ, ಹಾಂ ಮೇಲೆ ತನಕ ನೀರು ಹೋಗಿ ತುಂಬಲಿಕ್ಕೆ ಬರುವಂಗೆ ಮಾಡ್ಯಾನೆ. ಆಮೇಲೆ ಒಂದು 1 ಫೂಟ್ 2 ಫೂಟ್ ಆದಮೇಲೆ ಔಟ್ಲೆಟ್ ಕೊಟ್ಟಾನೆ, ಹೌದು ಹಾಂ ಹಾಂ, ಔಟ್ಲೆಟ್ನಿಂದ ನೀರು ಹೊರಗೆ ತಗೊಂಡು ಅದನ್ನು ಮತ್ತೆ ಮನೆ ಮನೆಗೂ ಆಫೀಸಿಗೂ ಇದಕ್ಕೋ ಹೋಗುವಂಗೆ ಮಾಡ್ಯಾರ. ಅದರಿಂದ ಒಂದು ತಕ್ಕೊಳ್ಳಿ, ಹಾಂ ಇದನ್ನು ಗಂಜ್ ಅಂತಾರೆ, ಅದು ವಾಟರ್ ಗಂಜ್, ವಾಟರ್ ಪಾನಿ ಗಂಜ್, ವಾಟರ್ ಫ್ಲೋಯಿಂಗ್ ರೂಟ್ಸ್, ಹಾಂ. ಆಮೇಲೆ ತೊಗೊಂಡು ಹೋದರು, ಆಮೇಲೆ ಅಲ್ಲಾತು ಇಲ್ಲಾತು ಎಷ್ಟು ಮೊದಲೇ ಅಲ್ಲಿ ದಿವಸ ಮಾಡುವಾಗೂ ಅಷ್ಟು ದೊಡ್ಡದೊಂದು ಪೈಪ್ ಬರ್ತಿತ್ತಲ್ಲ, ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಸಣ್ಣ ಕಿಂಡಿ ಬಿಡ್ತಿದ್ರು ಮೇಲೆ, ಆ ಕಾಲುವೆ ಎಲ್ಲ ಮೇಲೆ ಮುಚ್ಚಿರ್ತಿದ್ರು, ಆ ಮುಚ್ಚಿ ಕಿಂಡಿ ಬಿಡ್ತಿದ್ರು, ಅದಕ್ಕೆ ಪೌಟಿಗೆ ಮಾಡಿದ್ರು, ತೆಳಗೆ ಹೊಲಸು ಇರ್ತಂದ್ರೆ ಅದನ್ನು ಹೊಲಸು ತೆಗೆದು ಹೊರಗೆ ಹೋಗಿಲಿಕ್ಕೆ ಮಾಡಿದ್ದಾರೆ. ಅವು ಸಿಗ್ತಾವೆ ಕ್ಲೀನಿಂಗ್ ಕ್ಲೀನ್ ಹಂಗೆ ಇಲ್ಲೇ ಸ್ವಲ್ಪ ಸ್ವಲ್ಪ ಅಂತರದೊಳಗೆ ಗಂಜಿ ವಾಟರ್ ಗಂಜಿ ಮಾಡಿದ್ರಲ್ಲ ಅದಕ್ಕೆ ತೆಳಗಿನಿಂದ ಹೋಗ್ತಿತ್ತು, ಮಣ್ಣುಗಿನ್ನು ಸೇರ್ತಿತ್ತು, ಅಲ್ಲೇ ಒಳಗಡೆ ಚಚ್ಚೌಕಾಗವ ನೋಡಿದ್ರೆ ಗೊತ್ತಾಗ್ತದೆ, ಕೆಳಗಿಳಿದು ಬಂದು ಹೋಗಿ ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ ಬರುವಂಗೆ ಮಾಡ್ಯಾರ. ಮ್ಯಾಲೆ ಹತ್ತಲಿಕ್ಕೂ ಪೌಂಟಿಗೆ ಮಾಡ್ಯಾರ, ಒಂದೊಂದು ಕಲ್ಲು ಕೊಟ್ಟಾರ. ಮತ್ತು ಕೆಳಗಿಳಿದು ಅಲ್ಲೇ 15 ದಿವಸ ತಿಂಗಳ ಬಿಟ್ಟು ನಾವು ಹೆಂಗೆ ಈಗ ಮ್ಯಾಲಿನ ಟ್ಯಾಂಕ್ ಸ್ವಚ್ಛ ಮಾಡ್ತೇವಲ್ಲ, ಆ ಟೈಪ್ ಆ ವಾಟರ್ ಗಂಜಿಗಳನ್ನು. ಸೊ ಹಾಗೆ ನೀರು ತಂದವ, ಅಮ್ಮ ತಂದು ಕೊಟ್ಟ, ದೊಡ್ಡದು ಕೆರೆ ಅದು. ಸೊ ಆವಾಗ ಒಂದು ಸ್ವಲ್ಪ ಎಲ್ಲ ಆಯಿತು. ಆವಾಗ ಏನಾಯಿತು ಗೊತ್ತಾ,
ಜಗತ್ತಿನಲ್ಲೇ ಶ್ರೇಷ್ಠವಾದಂಥ ತೋಟಗಳ ನಾಡು. ಹೂಗು ಹೂಗು ಹೂದೋಟ ಮಾಡ್ತೇವಲ್ಲ ಗಾರ್ಡನ್ಸ್, ಬಿಜಾಪುರ ಗಾರ್ಡನ್ಸ್ ಅಂದರೆ ಇಟ್ ವಾಸ್ ಎ ಫೇಮಸ್ ಇನ್ ದ ವರ್ಲ್ಡ್. ಅಲ್ಲಿ ಜಗತ್ತಿನ ಎಲ್ಲ ಗಿಡಗಳನ್ನು ತಂದು ಹಚ್ಚಿ ಹೂಗಳನ್ನಿಟ್ಟು ಹೂಗಳ ಗಿಡಗಳನ್ನು ತಂದಿಟ್ಟು 112 ಗಾರ್ಡನ್ದು ಒಬ್ಬತ್ತ ಹೆಸರು ಮಾಡ್ಯಾನ 112 ಗಾರ್ಡನ್ ಇದ್ದು ಅಂದರೆ ಆವಾಗ 25 ಉಪನಗರ ಇವ್ರ ಕಾಲಕ್ಕೆ. ಹಾಂ, ಒಂದು 25ನಿಗೆ ಈಗೇನು ಹಳ್ಳಿಗಳವಲ್ಲ ಅವು ಅವೆಲ್ಲ ಬಿಜಾಪುರದಾಗೆ ಇದ್ದು. ಕೋಟೆ ಒಳಗಿಂದು ಬೇರೆ ಎರಡು ಕೋಟೆ ಇವೆ. ಇದಕ್ಕೆ ಒಂದು ಪದರ ಅರಮನೆಗಿದೆ, ಇನ್ನೊಂದು ಪದರ ಊರಿಗಿದೆ. ಊರಂದ್ರೇನು, ತನ್ನ ಸ್ಟಾಫು ತನ್ನ ಸೈನಿಕರು ನೀವು ಊರಿಗೆ ಬಂದಾಗ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿಗೆ ಬರ್ತಿದ್ದಿಲ್ಲ. ಅದೇ ಅಷ್ಟದ 11 ಕಿಲೋಮೀಟರ್ ಸರೌಂಡಿಂಗ್ ಅದ. ಅದು ಈಗೇನೇನು ಹೊರಗಡೆ ಸಿಗ್ತದಲ್ಲ, ಹೊರಗಿನವ್ರು ಬಂದು ಇಲ್ಲಿ ಇರ್ತಿದ್ದಿಲ್ಲ. ಅದು ಅವರು ಹೊರಗಿರ್ತಿದ್ರು, ಅಲ್ಲಿ ಬಾಜಾರ, ಅಲ್ಲಿ ಉಪನಗರ, ಹೀಗೆಲ್ಲ ಇರ್ತಿದ್ದರು ಅವರು. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಅವರು ಭಾಳ ಸ್ವಚ್ಛಾಗಿ. ಕೋಟೆ ಒಳಗೆ 11 ಕಿಲೋಮೀಟರ್ ರೇಡಿಯಸ್ಸು. ಹೌದು, ಈಗಿದೆ ಅಲ್ಲ, ಇಲ್ಲಿದ 11 ಕಿಲೋಮೀಟರ್ ಇದೆ, ಎರಡು ಪದರಿನ ಕೋಟೆ ಇದೆ. ಆ ಕೋಟೆಗೆ ಲೆಕ್ಕ ಕೊಟ್ಟಿದ್ದೀನಿ ನೋಡ್ರಿ, 2100 ತೂಬುಗಳಿವೆ. ಆ ಬಂದೂಕದ ಒಳಗೆ ಹಾಕಿಟ್ಟು ಹೊಡಿಲಿಕ್ಕೆ ಬರುವಂಗೆ ಕಿಂಡಿಗಳವ, ಕಳ್ಳಗಿಂಡಿಗಳವ. 5 ಬಾಗಿಲುಗಳಿವೆ ಊರಿಗೆ, ಒಂದು ಮನ್ಗುಳ ಯಕ್ಷ, ಆಮೇಲೆ ಅಲ್ಲಾಪುರ ಯಕ್ಷಿ ಅಂತ ಪೂರ್ವಕ್ಕಿದೆ, ಆಮೇಲೆ ಈ ಕಡೆ ಇದೆ ಬಹಮನಿ ಯಕ್ಷಿ ಅಂತಿದೆ, ಇನ್ನೊಂದು ಮುಳ್ಳಗಿಸಿ, ಇನ್ನೊಂದು ಮಕ್ಕ ದರ್ವಾಜ. ತಾಜ್ ಬೋಡಿ ಎತ್ತಿಕ್ಕೆ ಮಕ್ಕ ದರ್ವಾಜ ಅಂದರೆ ಪಶ್ಚಿಮಕ್ಕದು. ಅಲ್ಲಿಂದ ಹೋದ್ರಂದ್ರೂ ಇಬ್ರಾಹಿಂ ರೋದ ಸಮೀಪ ಆಗ್ತದೆ. ಈಗ ಬೇರೆ ದಾರಿದ್ದೆ, ಆವಾಗ ಮಾಡಿದ್ದೆ ಹೇಳ್ತೇನೆ ನಿಮಗೆ. ಆಮೇಲೆ ಒಳಗಡೆ 2.5 ಕಿಲೋಮೀಟರ್ ಸರೌಂಡಿಂಗ್ದು ಅರಮನೆ ಇದೆ, ಅರಕಿಲ್ಲ ಅಂತಾರೆ. 2.5 ಕಿಲೋಮೀಟರ್ ತನ್ನ ಅರಮನೆಗೆ ಕೋಟೆ. ಹೌದು, ಅದು ಎರಡು ಪದರು, ಒಂದು ಪದರು ಅದು ಕಂದಕ, ಇನ್ನೊಂದು ಕೋಟೆಗಳು ಅದು ಕಂದಕ. ಆ ಕಂದಕದೊಳಗೆ ಯಾವಾಗಲೂ ಇದ್ದು ಹಿಂಸ್ರ ಪಶುಗಳು, ಮೊಸಳೆ ಇವು ಇಂಥವೆಲ್ಲ ಒಳಗೆ ಬಿದ್ದರೆ ಅವನ್ನ ಕಡಿದು ಹೊರಗೋಗಲಿಕ್ಕೆ ಎಲ್ಲೂ ಬರಲಿಕ್ಕೆ. ಭಾಳ ಅಪರೂಪದ ಕೋಟೆಗಳು ಈ ಜಗತ್ತಿನವ್ರು ಕಟ್ಟಿದ ಕೋಟೆಗಳೊಳಗೆ ಬಿಜಾಪುರ ಕೋಟೆನೂ ಒಂದು ಅಂತ ಹೇಳಿ, ಒಳ್ಳೆಯ ಕೋಟೆ ಅಂತ ಹೇಳಿ ಹೆಸರಾಗಿದೆ. ಮತ್ತು ಅದರ ದಪ್ಪನೇ ಸುಮಾರು 12 ಅಡಿ ದಪ್ಪ ಇದೆ, ನೋಡಿರಲ್ಲ ದಪ್ಪ ಇದೆ. ಹೌದು, ಅದಕ್ಕೆ ಅಂಥದ್ದು. ಈ ರೀತಿ ಅವರು ನೀರಿನ ವ್ಯವಸ್ಥೆಯನ್ನು ಮಾಡಿ ಯಾವಾಗಲೂ ನೀರು ಕಡಿಮೆ ಬೀಳಾರ್ದಂಗೆ ಮಾಡಿದರು. ಅದರಿಂದ ತಮ್ಮ ತಮ್ಮ ಮನೆ ಎದುರಿಗೆ ನಾವೇ ಹಂಗೆ ಹಿಂಗೆ ಪುಟ್ಟದ್ದು ಮಾಡ್ಕೊಂಡೇವಲ್ಲ, ಈಗ ಒಂದು 4 ಗಿಡ ಅದು ಹಚ್ಚಿ ಹಂಗೆ ಒಳ್ಳೆಯ ಒಂದು ಹೂದೋಟ ಮಾಡಿಕೊಂಡು ಅಲ್ಲಿ ಕಾರಂಜಿ ಮಾಡ್ತಿದ್ರು. ಪ್ರತಿ ಮನೇಲಿ ಮಾಡ್ಯಾರ ಮಾಡ್ಯಾರ ದೊಡ್ಡ ದೊಡ್ಡ ಸರ್ದಾರರು ಸೇನಾಪತಿಗಳು. ಅಂಥದ್ದು ಒಂದು ಬೇಕಾಗಿತ್ತು ಅಂದರೆ ಮುಬಾರಕ್ ಖಾನ್ ಮಹಲ್ ಅಂತದ ಜಿಬ್ಬಾ ಮಸ್ತಿ ಹಿಂದಿನ ಬೋದು, ಅದನ್ನ ತಕ್ಕೊಂಬರಿ ಬೇಕಾದ್ರೆ. ಎರಡು ಮಂಜಿಲ್ಲ ಅದು ಭಾಳ ಬೀಳಾಗಿದೆ, ಬಟ್ ಫಸ್ಟ್ ಫ್ಲೋರಿಗೆ ನೀರು ಹೊರಗಡೆ ಬೀಳುವಂಗೆ ಕಾರಂಜಿಯಿಂದ, ಸೆಕೆಂಡ್ ಫ್ಲೋರಿಗೆ ಬೀಳುವಂಗೆ, ಮೂರನೇ ಫ್ಲೋರಿಗೆ ಬೀಳುವಂಗೆ. ಅಲ್ಲಿ ಒಂದು ಸಣ್ಣದೊಂದು ಗಂಡ ಹೆಂಟಿ ಕೂಡ್ಲಿಕ್ಕೆ ಜಾಗ. ಓ, ವ್ಯೂ ಪಾಯಿಂಟ್. ಸಂಜೆ ಹೊತ್ತು ಚಾ ಕುಡಿತಾ ನೋಡೋದು. ಹಾಂ, ಗಂಡ ಹೆಂಟಿ ಇಬ್ಬರು ಮಿಯಾ ಬೀಬಿ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.